ನಮಸ್ಕಾರ ಗುಡ್ ಮಾರ್ನಿಂಗ್ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಕರ್ನಾಟಕ ಮಹಾರಾಷ್ಟ್ರ ಗಡಿ ಕ್ಯಾತೆ ಸಂಬಂಧ ಮಹಾರಾಷ್ಟ್ರ ಸಚಿವರ ಉದ್ದಟತನದ ವಿರುದ್ಧ ಕರವೇ ತಿರುಗಿ ಬಿದ್ದಿದೆ ಬೆಳಗಾವಿಯ ಹಿರೇಬಾಗಿವಾಡಿಯಲ್ಲಿ ನಾರಾಯಣಗೌಡ ನೇತೃತ್ವದಲ್ಲಿ ನೂರಾರು ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು महाराष्ट्र वाहन तड़ेदु आक्रोशवन्न होराहाकिदरु महाराष्ट्र नोंदणी वाहन मेले हत्ति कन्नड बावटवन्न हारिसिदरु ई वेळे पोलीसरु प्रतिभटनाकारन वशक्के पडेदरु ಗಡಿಯಲ್ಲಿಯೂ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದ್ದು ಎರಡು ರಾಜ್ಯಗಳ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಸಾರಿಗೆ ಇಲಾಖೆ ಬಸ್ ಸಂಚಾರವನ್ನು ತಡೆ ಹಿಡಿದಿದೆ ಅತಣಿ ಚಿಕ್ಕೋಡಿ ನಿಪ್ಪಾಣಿ ಕಾಗವಾಡದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ಗಳನ್ನು ಸಂಪೂರ್ಣ ಸ್ಥಗಿತ ಮಾಡಲಾಗಿದೆ ಮಹಾರಾಷ್ಟ್ರದವರ ವಿವಾದ ಇರೋದ್ರಿಂದ ಇವತ್ತು ಎರಡು ಕಡೆ ಪ್ರತಿಕ್ರಿಯೆ ಬರ್ತಿದೆ ಇನ್ಫ್ಯಾಕ್ಟ್ ನಾನು ಹೇಳಿದ್ದೀನಿ ಜನರ ಮಧ್ಯೆ ಸಾಮರಸ್ಯ ಇದೆ ಅದನ್ನ ಕದಲುವಂತ ಕೆಲಸ ಬೇಡ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇರೋದ್ರಿಂದ ನಾವು ನಮ್ಮ ಕೇಸ್ ಸಂವಿಧಾನ ಬದ್ಧವಾಗಿದೆ ಕಾನೂನು ಬದ್ಧವಾಗಿದೆ ಹೀಗಾಗಿ ನಮಗೆ ವಿಶ್ವಾಸ ಇದೆ ಲೀಗಲ್ ಬ್ಯಾಟಲ್ ಅಲ್ಲಿ ಕೂಡ ನಾವು ಗೆಲ್ತೀವಿ ಹೀಗಾಗಿ ನಮಗೆ ಯಾವುದೇ ಚುನಾವಣೆ ದೃಷ್ಟಿಕೋನನೂ ಇಲ್ಲ ಅಥವಾ ಯಾವುದೇ ರೀತಿಯ ವಿವಾದವನ್ನ ನಾವು ಎಬ್ಬಿಸಬೇಕು ಅನ್ನುವಂತ ಪ್ರಶ್ನೆ ಇಲ್ಲ ನಾವು ನಮ್ಮ ಗಡಿ ರಕ್ಷಣೆಯನ್ನ ಮಾಡಕ್ಕೆ ನಾವು ಬದ್ಧರಾಗಿದ್ದೇವೆ ಮಹಾರಾಷ್ಟ್ರದಲ್ಲಿ ಇರಬಹುದು ತೆಲಂಗಾಣದಲ್ಲಿ ಇರಬಹುದು ಕೇರಳದಲ್ಲಿ ಇರುವಂತ ಕನ್ನಡಿಗರ ಹಿತ ಚಿಂತನೆಯನ್ನು ಕೂಡ ನಾವು ಮಾಡ್ತೀವಿ ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿಚಾರ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳತಾ ಇದ್ದ ಹಾಗೆ ಎನ್ಸಿಪಿ ಮುಖ್ಯಸ್ಥ ಶರದ್ ಪವಾರ್ ಎಂಟ್ರಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ನೋಂದಣಿಯ ವಾಹನಗಳ ಮೇಲೆ ದಾಳಿ ಮಾಡಿದರೆ ಸರಿ ಇರಲ್ಲ ಕರ್ನಾಟಕದ ಕೆಲ ಗುಂಪು ಕಾನೂನು ಕೈಗೆತ್ತಿಕೊಂಡಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಸಿಎಂ ಬೊಮ್ಮಾಯಿಗೆ 24 ಗಂಟೆಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ಅವರ ರಾಜ್ಯದಲ್ಲಿ ಆಗಬೇಕಾದ್ರೆ ಮಾತ್ರ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ರು ಈ ಕರ್ನಾಟಕದಲ್ಲಿ ಆಗಬೇಕಾದ್ರೆ ಡೆಡ್ಲೈನ್ ಅಂತ ಇವರು ಅತ್ಯಂತ ನಿಷೇಧಾರ್ಹ ಯಾವುದೇ ಶಿಕ್ಷಣ ಮಾಹಿತಿ ಆಗಿ ಸಿಹಿ ಪ್ರಕರಣ ಗೆಲ್ಲೆ ಕಾಹಿ ಅಥವಾಪಾಸೂ ಏಕ ವೇಗಿಯ ಸ್ವರೂಪಾತ್ ನೇಮಕ ಜಾನಿ ಪ್ರಯತ್ನ ಆ ಕರ್ನಾಟಕದ ಮುಖ್ಯಮಂತ್ರಿಯಂತೆ ಆಗಿ ಸೇನೆ ಜಿಕ ಅಧಿಕಾರ ವಿಧಾನ ಕೇಳಿ ರಾಜ್ಯದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಲ್ಲಿ ಪ್ರಭುಕೃತಿ ಅಶಾ ಪ್ರಕಾಶಿ ಭಾಷಾ ಅಲ್ಲಿ ಸ್ಟೇಟ್ಮೆಂಟ್ ಈ ಸತತನ ಕೇಳಿ ಅಲ್ಲಿ ಬೆಳಗಾವಿಯಲ್ಲಿ ಕರವೇ ಪ್ರತಿಭಟನೆಗೆ ಶಿವಸೇನೆ ಕೂಡ ಪ್ರತೀಕಾರದ ಎಚ್ಚರಿಕೆಯನ್ನು ಕೊಟ್ಟಿದೆ ಗಡಿಗೆ ಬಂದು ಪ್ರತಿಭಟನೆ ಮಾಡ್ತೇವೆ ಅಂತ ಶಿವಸೇನೆ ಕೊಲ್ಲಾಪುರ ಜಿಲ್ಲಾಧ್ಯಕ್ಷ ವಿಜಯ್ ದೇವಣೆ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಈ ವೇಳೆ ಗಡಿಯಲ್ಲಿ ವಿಜಯ್ ದೇವಣೆಯನ್ನು ತಡೆದು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಮಹಾರಾಷ್ಟ್ರದ ಸಚಿವರಿಗೆ ಕರ್ನಾಟಕ ಪ್ರವೇಶ ಅನುಮತಿ ನೀಡಬೇಕು ಅಂತ ಬೆಳಗಾವಿ ಜಿಲ್ಲಾಧಿಕಾರಿಗೆ ಎಂಇಎಸ್ ಮುಖಂಡರು ಮನವಿಯನ್ನ ಸಲ್ಲಿಸಿದ್ದಾರೆ ಬೆಳಗಾವಿ ಗಡಿ ಬಿಕ್ಕಟ್ಟು ಹೆಚ್ಚಾದಂತೆ ಎರಡೂ ರಾಜ್ಯದ ಸಿಎಂಗಳು ವಿವಾದವನ್ನು ಶಾಂತಿಯುತವಾಗಿ ಇತ್ಯರ್ಥ ಮಾಡಲಿಕ್ಕೆ ಮುಂದಾಗಿದ್ದಾರೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಕರೆಯನ್ನು ಮಾಡಿ ಮಾತನಾಡಿದ್ದಾರೆ ಎರಡೂ ರಾಜ್ಯಗಳ ಗಡಿ ಪ್ರದೇಶದಲ್ಲಿ ಪರಸ್ಪರ ಶಾಂತಿ ಕಾನೂನು ಸುವ್ಯವಸ್ಥೆ ನೆಲೆಸುವಂತೆ ಉಭಯ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವಂತೆ ಸಿಎಂ ಬೊಮ್ಮಾಯಿ ಎರಡೂ ರಾಜ್ಯಗಳಲ್ಲಿ ಶಾಂತಿ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಾವಿಬ್ಬರೂ ಕೂಡ ಒಪ್ಪಿಕೊಂಡಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕದ ಗಡಿಗೆ ಸಂಬಂಧಪಟ್ಟಂತೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮತ್ತು ಕಾನೂನು ಹೋರಾಟವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಲಾಗುತ್ತೆ ಅಂತ ಬೊಮ್ಮಾಯಿ ಟ್ವೀಟ್ ಮಾಡಿದ್ದಾರೆ ಮಹಾರಾಷ್ಟ್ರ ಸಚಿವರು ಉದ್ದಟತನ ಹೇಳಿಕೆಗಳನ್ನು ನಿಲ್ಲಿಸಲಿ ನೋಟಿಸ್ ಉಲ್ಲಂಘಿಸಿ ಬಂದರೆ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ ಚಿಕ್ಕ
ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಎಂಜಿ ರಸ್ತೆಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಧ್ಯಾಹ್ನ ನಗರದ ಬಸವನಹಳ್ಳಿ ಮುಖ್ಯ ರಸ್ತೆ ಎಂಜಿ ರೋಡ್ನಲ್ಲಿ ಶೋಭಾಯಾತ್ರೆ ಸಾಗಲಿದೆ. ದತ್ತಪೀಠಕ್ಕೆ ತೆರಳುವಂಥ ಮಾರ್ಗಗಳಲ್ಲಿ ಮೊಳೆಗಳು ಪತ್ತೆಯಾಗಿತ್ತು. ಕಿಡಿಗೇಡಿಗಳು ಮೊಳೆ ಹಾಕಿರುವ ಆರೋಪ ಕೇಳಿಬಂದಿತ್ತು. ಮೊಳೆ ಪತ್ತೆಯಾಗ್ತದಂತೆ ಚಿಕ್ಕಮಗಳೂರಿಗೆ ಆಗಮಿಸಿದಂತೆ ಎಡಿಜಿಪಿ ಅಲೋಕ್ ಕುಮಾರ್ ದತ್ತಪೀಠಕ್ಕೂ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೆದಿದ್ದಾರೆ. ಜಿಲ್ಲೆಯಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಐಜಿಪಿ ಚಂದ್ರಗುಪ್ತ ಮೊಕ್ಕಾಂ ಹೂಡಿದ್ದಾರೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ದ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅಚ್ಚರಿಯ ಬೆಳವಣಿಗೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಭೇಟಿ ಬಳಿಕ ಮಾತನಾಡಿದಂತ ಎಚ್ ವಿಶ್ವನಾಥ್ ಸಿದ್ದರಾಮಯ್ಯನವರ ಆರೋಗ್ಯ ವಿಚಾರಿಸುವಂತ ಸಲುವಾಗಿ ಭೇಟಿ ಮಾಡಿದೆ. ಈ ವೇಳೆ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ದಾರೆ. ಆದರೆ ರಾಜಕೀಯ ವಲಯದಲ್ಲಿ ವಿಶ್ವನಾಥ್ ಘರ ವಾಪಸಿ ಬಗ್ಗೆ ಜೋರಾಗಿಯೇ ಚರ್ಚೆ ನಡೀತಾ ಇದೆ. ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಆರೋಗ್ಯ ವಿಚಾರಿಸುವಂಥ ಭೇಟಿ ಮಾಡಿ ಒಂದು ಹೂಗುಚ್ಛ ಕೊಟ್ಟು ಈ ಸ್ಪೀಡಿ ರಿಕವರಿ ಅಂತ ಹೇಳಿ ಹೋಗೋದಕ್ಕೋಸ್ಕರ. ಬೇಕೆಂದರೆ ಸಿದ್ದರಾಮಯ್ಯನವರು ನಾವೆಲ್ಲ ಕಾಂಗ್ರೆಸ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದಂಥವ್ರು ಮತ್ತು ನಮ್ಮ ಮೈಸೂರು ಭಾಗದ ಹಿರಿಯ ನಾಯಕರು ಕೂಡ ಇದ್ದರು. ಹಾಗಾಗಿ ಆರೋಗ್ಯ ಸರಿಯಿಲ್ಲದೆ ಇರುವಂಥ ಸಮಯದಲ್ಲಿ ಯಾರ್ಯಾದರೂ ಬಂದು ಅವರು ಆರೋಗ್ಯ ವಿಚಾರಿಸಿ ಅವರು ಬೇಗ ಗುಣ ಆಗಲಪ್ಪ ಅಂತ ಆರೈಕೆ ಮಾಡುವಂಥದ್ದು ನಮ್ಮ ರಾಜಕೀಯ ಸಹಿಷ್ಣುತೆ. ಹಾಗಾಗಿ ಇವತ್ತು ಬಂದು ಅವರು ಅಧಿಕೃತ ಸರ್ಕಾರಿ ನಿವೇಶನದಲ್ಲಿ ಮಾತಾಡಿ ಅವರಿಗೆ ಶೀಘ್ರ ಗುಣಮುಖರಾಗಲಿ ಅಂತ ಹೇಳಿ ಹಾರೈ. ವಿಶ್ವನಾಥ್ ಸಿದ್ದರಾಮಯ್ಯ ಭೇಟಿ ಕುರಿತು ಪ್ರತಿಕ್ರಿಯಿಸಿರುವಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಕಾಂಗ್ರೆಸ್ ಸೇರ್ತಾರೋ ಇಲ್ವೋ ಸ್ವಲ್ಪ ಕಾದ್ ನೋಡಿ, ಇನ್ನೂ ಹಲವು ಶಾಸಕರು ಅರ್ಜಿ ಹಾಕಿದ್ದಾರೆ ಎಂದು ಹೇಳುವ ಮೂಲಕ ಕುತೂಹಲವನ್ನು ಸೃಷ್ಟಿ ಮಾಡಿದ್ದಾರೆ. ನೋಡಿ, ವಿಶ್ವನಾಥ್ ಅವರಿಗೆ ಒಳಗೆ ಮಾತನಾಡ್ತಾ ಇದ್ದಾರೆ, ಬರ್ತಾರೆ ಹೊರಗಡೆ, ಅವರಿಗೆ ನೇರವಾಗಿ ಪ್ರಶ್ನೆ ಕೇಳಿ, ನಿಮಗೆ ಉತ್ತರ ಸಿಗುತ್ತದೆ. ನಾನು ಅಂತಿಮವಾಗಿ ತೀರ್ಮಾನ ಆಗುವವರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಬಹಳಷ್ಟು ಜನ ಗೌಪ್ಯವಾಗಿ ನಮ್ಮ ನಾಯಕರುಗಳಿಗೆ ಭೇಟಿಯಾಗಿದ್ದಾರೆ, ಬಹಳಷ್ಟು ಜನ ಅರ್ಜಿ ಹಾಕಿಕೊಂಡಿದ್ದಾರೆ. ಅದ್ರ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದೇನೆ. ಅದ್ರ ಬಗ್ಗೆ ನೋಡಿ, ಅದ್ರ ಬಗ್ಗೆ ಈಗ ನಾನು ಪ್ರತಿಕ್ರಿಯೆ ಕೊಡೋದು ಒಳ್ಳೇದಲ್ಲ. ದಿನೇ ದಿನೇ ಸಂಖ್ಯೆ ಹೆಚ್ಚಿಗೆ ಹಾಕೊಂತ ಹೋಗ್ತದೆ ನೋಡಿ. ಈಗ ನಂಬರ್ ಎಲ್ಲ ಗೌಪ್ಯವಾಗಿ ಇಡಬೇಕಾಗತ್ತೆ, ನಂಬರ್ ಬಹಿರಂಗವಾಗಿ ಹೇಳಿಕ್ಕೆ ಹೆಂಗೆ ಬರುತ್ತೆ ಹೇಳ್ತಾರೆ. ಅದು ರಿವರ್ಸ್ ಸ್ಟಾರ್ಟ್ ಆಗಿದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ಟುವ ವಿಚಾರದಲ್ಲಿ ಚಿತ್ರದುರ್ಗದ ಹಿರಿಯೂರಿನಲ್ಲಿ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಮಾತನಾಡಿದ್ದು, ನಾನು ನಮ್ಮ ಸ್ನೇಹಕ್ಕೆ ಪ್ರಾಣ ಕೊಡುವಂಥ ವ್ಯಕ್ತಿ, ರಾಜಕೀಯ ಹೊರತುಪಡಿಸಿ ನಮ್ಮ ಸ್ನೇಹವಿದೆ, ನನಗೆ ನಮ್ಮ ಪಕ್ಷ ತಾಯಿ ಸಮಾನ, ಸ್ನೇಹ ಮತ್ತು ಪಕ್ಷ ಸಮನಾಗಿ ತೆಗೆದುಕೊಂಡು ಹೋಗ್ತೇನೆ, ಸ್ನೇಹವೂ ಬಿಡಲ್ಲ ಪಾರ್ಟಿಯೂ ಬಿಡಲ್ಲ, ಪಕ್ಷಕ್ಕೆ ಮುಜುಗರ ಆಗದಂತೆ ಪರಿಹಾರ ಕಂಡುಕೊಳ್ತೇವೆ ಅಂತ ಹೇಳಿದರು. ಅಂದರೆ ಒಬ್ಬ ಸ್ನೇಹಕ್ಕೆ ಪ್ರಾಣ ಕೊಡುವಂಥ ವ್ಯಕ್ತಿ ರಾಮುಲು ಆಗಿದ್ದರೆ ಕೂಡ ಜೊತೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೂಡ ಇವತ್ತು ಎರಡನ್ನು ಕೂಡ ನಿಭಾಯಿಸುವಂಥ ಶಕ್ತಿ ಆ ಭಗವಂತ ನನಗೆ ಕೊಟ್ಟಿದ್ದಾನೆ. ಖಂಡಿತವಾಗಿ ಇವತ್ತು ಖಂಡಿತವಾಗಿ ಮುಂಬರುವಂಥ ದಿನಗಳಲ್ಲಿ ಈ ಸ್ನೇಹ ಮತ್ತು ಪಾರ್ಟಿಯನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಇದನ್ನು ಮುಂದಕ್ಕೆ ತೊಗೊಂಡು ಹೋಗಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಆಲ್ರೆಡಿ ನಾನು ಏನು ನಮ್ಮ ಹಿರಿಯರ ಹತ್ರ ಮಾತಾಡ್ತಾ ಇದ್ದೀನಿ, ಎಲ್ಲ ವಿಚಾರಗಳನ್ನು ನಾನು ಮಾತಾಡ್ತಾ ಇದ್ದೀನಿ. ಖಂಡಿತವಾಗಿ ನನ್ನ ಸ್ನೇಹಿತರನ್ನು ಬಿಡಲಾರ್ದಂತೆ, ಪಾರ್ಟಿಯನ್ನು ಬಿಡಲಾರ್ದಂತೆ, ಯಾವುದೇ ತ್ರಾಸ ಆಗಲಾರ್ದಂತೆ, ಯಾರಿಗೆ ಮುಜುಗರ ಆಗಲಾರ್ದಂತೆ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗೋಂಥ ಕೆಲಸ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡ್ತೀವಿ. ಇನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಂತರ್ಪಿಶಾಚಿ ಅಂತೆ ತಿರುಗ್ತಾ ಇದ್ದಾರೆ. ಸಿದ್ದರಾಮಯ್ಯಗೆ ಸ್ಪರ್ಧಿಸಲಿಕ್ಕೆ ಕ್ಷೇತ್ರವಿಲ್ಲವಾಗಿದೆ. ವಿಎಸ್ ಉಗ್ರಪ್ಪ ಮೊಳಕಾಲ್ಮೂರು ಕ್ಷೇತ್ರದಿಂದ ಸ್ಪರ್ಧಿಸಲಿ ಬೇಡ ಅನ್ನಲ್ಲ. ಎಂಎಲ್ಸಿ ಎಚ್ ವಿಶ್ವನಾಥ್ ಸಿದ್ದರಾಮಯ್ಯ ಯಾವ ಕಾರಣಕ್ಕೆ ಭೇಟಿಯಾಗಿದ್ದಾರೆಂಬುದು ಗೊತ್ತಿಲ್ಲ ಅಂತ ಹೇಳಿದರು. ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ನಮ್ಮ ಪಾರ್ಟಿ ಸರ್ಕಾರ ಅಧಿಕಾರ ತರುವಂಥ ವಿಚಾರದಲ್ಲಿ ವಿಶ್ವನಾಥ್ ಅವರ ಪಾತ್ರಗಳು ಭಾಳಷ್ಟು ದೊಡ್ಡದಿರೋ ಕಾರಣ ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಯಾವ ವಿಚಾರದಲ್ಲಿ ಅವರು ಭೇಟಿಯಾಗಿದ್ದಾರೆ ಅನ್ನೋಂಥ ವಿಚಾರ ನಮ್ಗೆ ಮಾಹಿತಿ ಇಲ್ಲ. ಖಂಡಿತವಾಗಿ ಅವ್ರು ಕಂಡು ನಾನು ಮಾತಾಡಿದಂಥ ಟೈಮಲ್ಲಿ ತಿಳಿಸುವಂಥ ಕೆಲಸ ಮಾಡ್ತೇನೆ. ಭಾರತೀಯ ಜನತಾ ಪಕ್ಷದಿಂದ ರಾಜಕೀಯ ಜೀವನ ಆರಂಭವಾಗಿದ್ದು ಅಡ್ವಾನಿಯವರ ರಾಮ ರಥಯಾತ್ರೆ ಮೂಲಕ ಕೆಲಸ ಆರಂಭ ಮಾಡಿದ್ವಿ. ಏನಿದ್ರು ಭಾರತೀಯ ಜನತಾ ಪಕ್ಷದ ಮೂಲಕ
ಅದರ ಮೇಲೆ ಅಭಿಮಾನ ಇರುತ್ತೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ. ಗದಗದಲ್ಲಿ ಬಸವೇಶ್ವರ ಮೂರ್ತಿ ವೀಕ್ಷಣೆ ಮಾಡಿ ಫೋಟೋ ಶೂಟ್ ಮಾಡಿಸಿಕೊಂಡಂತ ಬಳಿಕ ಮಾತನಾಡಿದಂತ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ, ಪಕ್ಷದ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ ನೋಡ್ತೇನೆ, ಹೊಸ ಪಕ್ಷದ ವಿಚಾರವಾಗಿ ಹೆಚ್ಚು ಮಾತನಾಡಲ್ಲ, ಇನ್ನೂ ಸಮಯ ಇದೆ, 12 ವರ್ಷ ಮನೆಯಲ್ಲಿದ್ದೇನೆ, ಈಗ ಜನರ ಜೊತೆ ಇರಬೇಕು ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ ಶ್ರೀರಾಮಲು ಮನೆಗೆ ಭೇಟಿ ನೀಡಿದ್ದಾರೆ. ಇಡೀ ರಾಜಕೀಯ ಜೀವನ ಪ್ರಾರಂಭವಾಗಿರುವಂಥದ್ದೇ ಭಾರತೀಯ ಜನತಾ ಪಕ್ಷದ ಕಡೆಯಿಂದ. ಲಾಲ್ ಕೃಷ್ಣ ಅದ್ವಾನಿಯವರು ಒಂದು ರಾಮ ರಥಯಾತ್ರೆ ಮೂಲಕ ಸ್ಫೂರ್ತಿಗೊಂಡು ಇವತ್ತು ನಾವು ಕೆಲಸ ಪ್ರಾರಂಭ ಮಾಡಿರುವಂಥವ್ರು, ಬೇರೆ ಯಾವುದೇ ಒಂದು ಪಕ್ಷದಿಂದ ಇನ್ನೊಂದಿಂದ ಬಂದಿರುವಂಥವ್ರಲ್ಲ. ಭಾರತೀಯ ಜನತಾ ಪಕ್ಷ ಅನ್ನೋದು ಕಂಪ್ಲೀಟ್ ಎಲ್ಲಿ ಟಚ್ ಮಾಡಿದರೂ ಕೂಡ ಅದ್ರ ಮೇಲೇ ಅಭಿಮಾನ ಅನ್ನೋದು ಇರುತ್ತೆ. ಪಕ್ಷದ ಹಿರಿಯರೆಲ್ಲರೂ ಕೂಡ ಅವ್ರೇನು ತೀರ್ಮಾನ ತಗೊಳ್ತಾರೆ ಅನ್ನೋಂಥ ಒಂದು ವಿಚಾರ ನಾನು ನೋಡ್ತಾ ಇದ್ದೀನಿ. ನಮ್ಮ ಜನರ ನಡುವೇ ಇರಬೇಕು ಅನ್ನೋಂಥ ಒಂದು ಉದ್ದೇಶದಿಂದನೇ ನಾನು ಗಂಗಾವತಿಯನ್ನು ನಾನು ಆಯ್ಕೆ ಮಾಡಿಕೊಂಡಿರೋದು. ಯಾಕೆಂದರೆ ಬಳ್ಳಾರಿಯಿಂದ ಕೇವಲ 1 ಗಂಟೆ ಪ್ರಯಾಣ, ಮತ್ತು ಗದಗ ತಗೊಂಡ್ರೂ ಕೂಡ 1 ಗಂಟೆ ಪ್ರಯಾಣ, ನೀವು ಒಳ್ಳೆಯ ರಸ್ತೆಗಳೆಲ್ಲ ಆಗಿದೆ. ಸೊ ಹಾಗಾಗಿ ಗಂಗಾವತಿಯನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ನಾನು ಶ್ರೀ ಕುಮಾರಸ್ವಾಮಿ ನೇತೃತ್ವದ ಪಂಚರತ್ನ ರಥಯಾತ್ರೆ ತುಮಕೂರಿನ ಗುಬ್ಬಿ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಸಾಗ್ತದೆ. ಜೆಡಿಎಸ್ನ ಉಚ್ಚಾಟಿತ ಶಾಸಕ ಎಸ್ಆರ್ ಶ್ರೀನಿವಾಸ್ ಕ್ಷೇತ್ರದಲ್ಲಿ ಯಾತ್ರೆಗೆ ಭರ್ಜರಿ ಜನಸ್ಪಂದನೆ ಸಿಗ್ತದೆ. ಗುಬ್ಬಿ ಪಟ್ಟಣದಲ್ಲಿ HDKಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪ ವೃಷ್ಟಿ ಮಾಡಲಾಯಿತು. 3 ಸುತ್ತು ಹೆಲಿಕಾಪ್ಟರ್ನಲ್ಲಿ ಹೂವಿನ ಸುರಿಮಳೆಗಾಯಿತು. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದು, ಪಂಚರತ್ನ ರಥಯಾತ್ರೆಗೆ ಅಭೂತಪೂರ್ವ ಬೆಂಬಲ ದೊರೆತಿದೆ. ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಿಂದ ಯಾತ್ರೆ ಆರಂಭಗೊಂಡಿತ್ತು. ಕೋಲಾರ ಬಳಿಕ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಯಲ್ಲೂ ಕೂಡ ಯಶಸ್ಸು ಕಂಡಿದೆ. ಮೊದಲೆಲ್ಲ ಜನರು ಪ್ರೀತಿ ಅಭಿಮಾನವನ್ನು ತೋರ್ತಾ ಇದ್ದಾರೆ ಅಂತ ಹೇಳಿದರು. ನಿರಂತರವಾಗಿ ಎಲ್ಲೇ ನೋಡಿದ್ರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಪರವಾದಂತ ಒಂದು ಜಾತ್ಯತೀತ ಜನತಾದಳ ಪಕ್ಷದ ಒಂದು ಅಲೆ ಇಡೀ ರಾಜ್ಯದಲ್ಲಿ ಎದ್ದಿರತಕ್ಕಂಥದ್ದು ನಾವು ಏನು ನೋಡ್ತಾ ಇದ್ದೇವೆ. 15, 16, 17, 18, 19, 20 ಇಷ್ಟು ದಿನಗಳ ಕಾಲ ಸನ್ಮಾನ್ಯ ಕುಮಾರಣ್ಣ ಅವರು ಇಡೀ ರಾಜ್ಯ ಇಡೀ ನಮ್ಮ ಇಡೀ ಜಿಲ್ಲೆಯನ್ನು ಏನು ಪ್ರವಾಸ ಮಾಡ್ತಾರೆ, ಬಹುಶಃ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥ ಒಂದು ಭಾವ. ಪಂಚಮಸಾಲಿ 2A ಮೀಸಲಾತಿ ಹೋರಾಟ ವಿಚಾರವಾಗಿ ಪಂಚಮಸಾಲಿ ಸಮುದಾಯದ ಮುಖಂಡರು ಸಭೆಯನ್ನು ನಡೆಸಿದ್ದಾರೆ. ಸಚಿವ ನಿರಾಣಿಯವರ ನಿವಾಸದಲ್ಲಿ ಸಭೆ ನಡೆಸಿದ್ದು ಪಂಚಮಸಾಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಭಾಗಿಯಾಗಿದ್ದರು. ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ವಿಜಯಪುರ, ಗದಗ, ಹಾವೇರಿ, ಧಾರವಾಡ, ತುಮಕೂರು, ಕೊಪ್ಪಳ, ದಾವಣಗೆರೆ ಸೇರಿದಂತೆ ಎಲ್ಲ ಜಿಲ್ಲೆಗಳ ಮುಖಂಡರು ಭಾಗಿಯಾಗಿದ್ದರು. ಮೀಸಲಾತಿಗಾಗಿ ಹಕ್ಕೊತ್ತಾಯ ಮಂಡಿಸುವಂಥದ್ರ ಬಗ್ಗೆ ಚರ್ಚೆ ಮಾಡಲಾಯಿತು. ರೇಸ್ ಕೋರ್ಸ್ ರಸ್ತೆಯ ಸಿಎಂ ಸರ್ಕಾರ್ ನಿವಾಸದಲ್ಲಿ ಭೇಟಿ ಮಾಡಿದಂಥ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ 2A ಮೀಸಲಾತಿಗೆ ಮನವಿಯನ್ನು ಮಾಡಿದ್ದಾರೆ. ಈ ವೇಳೆ ಸಚಿವ ಮುರುಗೇಶ್ ನಿರಾಣಿ ಉಪಸ್ಥಿತರಿದ್ದರು.